ನಮಸ್ಕಾರ ಗೆಳೆಯರೇ, ಆನ್ಲೈನ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಂತ್ರ MFS ಫಿಂಗರ್ ಪ್ರಿಂಟ್ ಡಿವೈಸ್ನ RD ಸಬ್ಸ್ಕ್ರಿಪ್ಷನ್ ಎಕ್ಸ್ಪೈರ್ ಆದಾಗ ನಮ್ಮ ಸ್ಕ್ರೀನಿನ ರೈಟ್ ಬಾಟಮ್ ಕಾರ್ನರ್ನಲ್ಲಿ ಈ ರೀತಿ ಮೆಸೇಜ್ ಬರ್ತಾ ಇರುತ್ತೆ. ಮಂತ್ರ MFS 100 ಫಿಂಗರ್ ಪ್ರಿಂಟ್ ಡಿವೈಸ್ನ RD ಸಬ್ಸ್ಕ್ರಿಪ್ಷನ್ ಯಾವ ರೀತಿ ರಿನಿವಲ್ ಮಾಡಿಕೊಳ್ಳಬಹುದು ಎಂದು ಇಂದು ತಿಳಿದುಕೊಳ್ಳೋಣ. ಸಬ್ಸ್ಕ್ರಿಪ್ಷನ್ ರಿನ್ಯೂ ಮಾಡಲಿಕ್ಕೆ ಗೂಗಲ್ ಕ್ರೋಮಿಗೆ ಹೋಗಿ ಸರ್ವಿಕೋ ಮಂತ್ರ ಅಂತ ಟೈಪ್ ಮಾಡಬೇಕು. ಈ ರೀತಿ ಟೈಪ್ ಮಾಡಿದಾಗ ಸೊ ಇಲ್ಲಿ ಮೊದಲೇದಾಗಿ ಸರ್ವಿಕೋ ಅಂತ ಬರುತ್ತೆ, ಅದನ್ನು ಆಪ್ಷನ್ ಕ್ಲಿಕ್ ಮಾಡಿದ ಮೇಲೆ ಮಂತ್ರ ಡಿವೈಸ್ನ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನಲ್ಲಿ ಮೇಲ್ಗಡೆ ಎರಡು ಆಪ್ಷನ್ ಇರುತ್ತೆ, ಒಂದು RD ಸರ್ವಿಸು ಮತ್ತು ಇನ್ನೊಂದು RMA ಅಂತ ಇರುತ್ತೆ. ಸೊ ನಮಗಿಲ್ಲೇ ಬೇಕಾಗಿರೋದು RD ಸರ್ವಿಸ್. ಸೊ ಇದರಲ್ಲಿ ಫಾರ್ಮ್ನಲ್ಲೇ ಫಸ್ಟು ನೇಮ್ ಕೇಳುತ್ತೆ, ನಮ್ಮ ನೇಮ್ ಹಾಕಬೇಕು, ಕಂಪ್ನಿ ನೇಮ್ ಅಂತ ಕೇಳುತ್ತೆ. ಸೊ ಇಂಡಿವಿಜುವಲ್ ನೇಮ್ ಹಾಕಿದ್ರೂ ನಡೆಯುತ್ತೆ. ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಬೇಕು, ಇಮೇಲ್ ID ಹಾಕಬೇಕು. ಕಾಂಟ್ಯಾಕ್ಟ್ ಪರ್ಸನ್ ಅಂದರೆ ಅದೇ ನಮ್ಮ ಇಂಡಿವಿಜುವಲ್ ನೇಮ್ ಹಾಕಿದ್ರೂ ನಡೆಯುತ್ತೆ. ಕಂಪ್ನಿ GST ನಂಬರ್ ಇದು ಕಂಪಲ್ಸರಿ ಏನಿಲ್ಲ, ಹಾಗೆ ಬಿಡ್ಬೋದು. ಅಪ್ಲಿಕೇಶನ್ ನೇಮ್ ಇದ್ದಲ್ಲೂ ನಮ್ಮ ಇಂಡಿವಿಜುವಲ್ ನೇಮ್ ಹಾಕಿದರೆ ನಡೆಯುತ್ತೆ. ಈ ರೀತಿ ಫಿಲ್ ಮಾಡಿದ್ಮೇಲೆ ಇದರಲ್ಲಿ ಎರಡು ಆಪ್ಷನ್ ಇರುತ್ತೆ, ಒಂದು ಓನ್ಲಿ RD ಸರ್ವಿಸು. ಸೊ ಆ್ಯಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೀರಿಯಲ್ ನಂಬರ್ ಕೇಳುತ್ತೆ. ಇದು ನಿಮ್ಮ ಸ್ಕ್ರೀನ್ ರೈಟ್ನಲ್ಲಿ ಕಾಣಿಸ್ತಾ ಇದೆ, ಡಿವೈಸ್ನ ಕೆಳಗಡೆ ಈ ರೀತಿ ಸೀರಿಯಲ್ ನಂಬರ್ ಮೆನ್ಷನ್ ಆಗಿರುತ್ತೆ. ಆ ಸೀರಿಯಲ್ ನಂಬರನ್ನು ಈ ರೀತಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆ್ಯಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅಕಸ್ಮಾತ್ ನಮ್ಮ ಡಿವೈಸ್ನ ಕೆಳಗಡೆ ಅದು ಸೀರಿಯಲ್ ನಂಬರ್ ಹೋಗಿರೋದ್ರಿಂದ, ಅಂದರೆ ಯೂಸ್ ಮಾಡಿ ಅದು ಕಾಣಿಸದೇ ಇರೋದ್ರಿಂದ ಫುಲ್ ವೈಟ್ ಆಗಿರುತ್ತೆ. ಆ ರೀತಿ ಇದ್ದರೆ ಇಲ್ಲಿ ನಮ್ಮ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಸ್ಕ್ರೀನಿನ ನಂಬರನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಆಪ್ಷನ್ ನಿಮಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲೇ ನಾವು 1 ಇಯರ್ RD ಸಬ್ಸ್ಕ್ರಿಪ್ಷನ್ ಅನ್ನು ಚೂಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ 100 ರುಪೀಸ್ ಪ್ಲಸ್ GST ಅಂದರೆ 118 ರುಪೀಸ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡಬೇಕು. ಸಿಟಿ ಸೆಲೆಕ್ಟ್ ಮಾಡಬೇಕು. ಪೋಸ್ಟಲ್ ಅಡ್ರೆಸ್ಸು ನೆಕ್ಸ್ಟ್ ಇದು ಪೇ ಫಾರ್ ಅಂತಿದೆಯಲ್ಲ, ಇಲ್ಲಿ ನಾವು RD ಸರ್ವಿಸ್ ಸೆಲೆಕ್ಟ್ ಮಾಡಿದರೆ ಓನ್ಲಿ RD ಸರ್ವಿಸ್ ಅಂತ ತೋರಿಸುತ್ತೆ, ಅಥವಾ 1 ಇಯರ್ RD ಸರ್ವಿಸ್ ಪ್ಲಸ್ ವ್ಯಾರಂಟಿ ಸೆಲೆಕ್ಟ್ ಮಾಡಿದರೆ ಸೊ 250 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ, ಡಿವೈಸಿನ ವ್ಯಾರಂಟಿ ಬರುತ್ತೆ 1 ಇಯರ್. ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ಪೇ ಫಾರ್ ಅದು ಆಪ್ಷನ್ ತೋರಿಸುತ್ತೆ. ಸೊ ನೆಕ್ಸ್ಟ್ ಪಿನ್ ಕೋಡ್ ಎಂಟ್ರಿ ಮಾಡಿ ಪೇ ನೌ ಅಂತ ಬಟನ್ ಕ್ಲಿಕ್ ಮಾಡಬೇಕು. ಎಕ್ಸೆಪ್ಟ್ ಅಂತ ಕೊಡಬೇಕು. ಈ ರೀತಿ ಮಾಡಿದಾಗ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಪೇಮೆಂಟ್ ಆಪ್ಷನಲ್ಲಿ ಎಲ್ಲ ಥರದ ಆಪ್ಷನ್ಸ್ ಕೊಟ್ಟಿದ್ದಾರೆ, UPI ಇದೆ, ವ್ಯಾಲೆಟ್ ಇದೆ, ಕಾರ್ಡ್ಸ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ. ಸೊ ಇವಾಗ ಎಲ್ಲರದ್ದು ಫೇವ್ರೇಟ್ UPI ಇರೋದ್ರಿಂದ ಸೊ UPI ಸೆಲೆಕ್ಟ್ ಮಾಡಿ ಜನ್ರೇಟ್ QR ಅಂತ ಇರುತ್ತೆ ಮೇಲ್ಗಡೆ. ಸೊ QR ಕೋಡ್ ಜನ್ರೇಟ್ ಆಗುತ್ತೆ. ಸೊ ಇದನ್ನು ನೀವು ಫೋನ್ಪೇ ಅಥವಾ ಗೂಗಲ್ ಪೇದಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ಇಲ್ಲಿ ನಾವು 1 ಇಯರ್ RD ಸರ್ವಿಸ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ
हंड्रेड एंड एटीन रुपीस पे ಮಾಡಬೇಕಾಗುತ್ತೆ सो ಈ ರೀತಿ ಪೇಮೆಂಟ್ ಸಕ್ಸೆಸ್ಫುಲ್ ಆದ ತಕ್ಷಣ ನಿಮ್ಮ ಮೇಲಿಗೆ ಈ ರೀತಿ ಒಂದು ರಿಸೆಪ್ಟ್ ಬರುತ್ತೆ ಮಂತ್ರ ಸಾಫ್ಟ್‌ವೇರ್ ಕಂಪನಿ ಇಂದ ಪೇಮೆಂಟ್ ರಿಸೆಪ್ಟ್ ಅಂತ ಹೇಳಿ ಸೋ ಇಷ್ಟು ಅಮೌಂಟ್ ನಿಮ್ಮಿಂದ ರಿಸೀವ್ ಮಾಡಲಾಗಿದೆ ಅಂತ ಬರುತ್ತೆ सो ಈ ರೀತಿ ಬಂದ ಮೇಲೆ ನಿಮ್ಮ ಆರ್ಡಿ ಸರ್ವಿಸ್ ರಿನ್ಯೂವಲ್ ಆಗಿರುತ್ತೆ सो ಅವಾಗ ಏನು ಮಾಡಬೇಕು ನಿಮ್ಮ ಡಿವೈಸ್ ಅನ್ನು ಪೋರ್ಟ್ ನಿಂದ ತೆಗೆದು ಇನ್ನೊಂದ ಸಲ ಮತ್ತೆ ರೀ ಇನ್ಸರ್ಟ್ ಮಾಡಬೇಕು ರೀ ಇನ್ಸರ್ಟ್ ಮಾಡಿದಾಗ ಈ ರೀತಿ ನಿಮ್ಮ ರೈಟ್ ಬಾಟಮ್ ಕಾರ್ನರ್ ಅಲ್ಲಿ ಡಿವೈಸ್ ಅಟ್ಯಾಚ್ಡ್ ಅಂತ ಬರುತ್ತೆ ಫರ್ಮ್‌ವೇರ್ ಈಸ್ ರೆಡಿ ಟು ಯೂಸ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ಆರ್ಡಿ ಸಬ್ಸ್ಕ್ರಿಪ್ಷನ್ ರಿನ್ಯೂ ಆಗಿದೆ ಅಂತ ಅರ್ಥ